ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಹದಿನಾರನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಹೇಳಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಅವರನ್ನು ಎಚ್ಚರಿಸಿದನು ಹೊಸಡಂಬಡಿಕೆಗಳಲ್ಲಿ ಅಪೋಸ್ತಲರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಮ್ಮ ಮೇಲಿನ ವಾಕ್ಯದಲ್ಲಿ ಸಂಕಟ ಎಂಬುದು ಲ್ಯಾಟಿನ್ ಭಾಷೆಯಾದ ಟ್ರಿಬ್ಯುನಮ್ನಿಂದ ತೆಗೆಯಲಾಗಿದೆ ಇದು ಗೋಧಿಯನ್ನು ಶುದ್ಧೀಕರಿಸಲು ಹಳೆಯ ಕಾಲದಲ್ಲಿ ಬಳಸಲಾಗುವ ರೋಲರ್ ಅಥವಾ ಕಾಳು ಒಕ್ಕುವ ಯಂತ್ರದ ಹೆಸರು ಅದರಿಂದ ಹೊರಗಿನ ಹೊಟ್ಟನ್ನು ತೆಗೆದು ಹಾಕಲಾಗುತ್ತದೆ ಸತ್ಯವೇದದಲ್ಲಿ ಗೋದಿಗೆ ಸೂಚಿಸಲ್ಪಟ್ಟಿರುವ ಕರ್ತನ ಪ್ರತಿಷ್ಠಿತ ಜನರಿಗೆ ಅನ್ವಯಿಸಿದಾಗ ಈ ಆಲೋಚನೆಯು ಎಷ್ಟು ಸೂಕ್ತವಾಗಿದೆ ನಮ್ಮ ಹೊಸ ಸ್ವಭಾವಗಳು ನಿಜವಾದ ಧಾನ್ಯ ತಿರುಳು ಆಗಿದೆ ಆದರೂ ಈ ನಿಧಿ ಅಥವಾ ಅಮೂಲ್ಯವಾದ ಭಾಗವು ಲೌಕಿಕ ಪರಿಸ್ಥಿತಿಗಳ ಹುಟ್ಟುಗಳಿಂದ ಆವೃತವಾಗಿದೆ ಮತ್ತು ಗೋಧಿಯು ಕಣಜದಲ್ಲಿ ಸೇರಲು ಮತ್ತು ಉಪಯುಕ್ತವಾಗಲು ಸರಿಯಾಗಿ ಸಿದ್ಧಗೊಳ್ಳಲು ಪ್ರತಿಯೊಂದು ಗೋಧಿಯು ದ ಅಂದರೆ ಧಾನ್ಯಗಳು ಆ ಸಂಕಟಗಳೊಳಗೆ ಪ್ರವೇಶಿಸಿ ಆ ಗುಣಗಳನ್ನು ಬೇರ್ಪಡಿಸಲು ಅವಶ್ಯವಾಗಿದೆ ಅದು ಬೇರ್ಪಡಿಸುವವರೆಗೂ ಭವಿಷ್ಯದ ಸೇವೆಗೆ ಕರ್ತನು ನಮ್ಮನ್ನು ಕರೆದದ್ದಕ್ಕೆ ಅರ್ಹತೆ ಇಲ್ಲದವರಾಗುತ್ತೇವೆ ನಮ್ಮ ಸ್ವಂತ ಅಪೂರ್ಣತೆಯನ್ನು ಕುರಿತು ಎಷ್ಟರ ಮಟ್ಟಿಗೆ ನಮಗೆ ಮನವರಿಕೆಯಾಗುತ್ತದೆ ಮತ್ತು ಎಷ್ಟರ ಮಟ್ಟಿಗೆ ನಮ್ಮ ಅಪೂರ್ಣತೆಯನ್ನು ಕುರಿತು ಹಾಗೂ ದೇವರ ಪರಿಪೂರ್ಣ ಚಿತ್ತವನ್ನು ಕುರಿತು ಮನವರಿಕೆಯಾಗುತ್ತದೋ ಅಷ್ಟರ ಮಟ್ಟಿಗೆ ನಾವು ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುತ್ತೇವೆ ಮತ್ತು ಬೋಧಕನು ನಮ್ಮ ಮೇಲೆ ಬರಬೇಕೆಂದಿರುವ ಎಲ್ಲ ಸಂಕಟಗಳ ಮಧ್ಯದಲ್ಲಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂತೋಷದಿಂದ ಸಹಿಸಿಕೊಳ್ಳಲು ಸಹ ಶಕ್ತರಾಗುತ್ತೇವೆ ಅದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಹೆಚ್ಚಳಪಡುತ್ತೇವೆ